ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದಲ್ಲಿ ಅನಧಿಕೃತ ಹಾಗೂ ನಕಲಿ ಕ್ಲಿನಿಕ್ ನಡೆಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಹಠಾತ್ ದಾಳಿ ನಡೆಸಿ ನೋಟಿಸ್ ನೀಡಿದರು. ವರ್ಲಕೊಂಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಂದೆ ಇದ್ದ ಕ್ಲಿನಿಕ್ನಲ್ಲಿ ರಾಶಿ ರಾಶಿ ಔಷಧಿಗಳು, ಚುಚ್ಚುಮದ್ದಿನ ಔಷಧಿಗಳು, ವಿಚಿತ್ರವೆಂದರೆ ಪ್ರಾಣಿಗಳಿಗೆ ನೀಡುವ ಔಷಧಿಗಳು ಸಹ ದೊರೆತವು. ಸುಮಾರು 30ಕ್ಕೂ ಹೆಚ್ಚು ಔಷಧಿಗಳ ಅವಧಿ ಮುಗಿದಿತ್ತು. ಈ ಸಮಯದಲ್ಲಿ ಕ್ಲಿನಿಕ್ನ ವೈದ್ಯ ಶ್ರೀನಿವಾಸರನ್ನು ತರಾಟೆಗೆ ತೆಗೆದುಕೊಂಡ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಯಾವುದೇ ಸೂಕ್ತ ವೈದ್ಯಕೀಯ ವಿದ್ಯಾಭ್ಯಾಸವಿಲ್ಲದೆ ಅಮಾಯಕರಿಗೆ ಚಿಕಿತ್ಸೆ ನೀಡಿ ಪ್ರಾಣದ ಜೊತೆಗೆ ಆಟವಾಡುತ್ತಿದ್ದೀರಿ, ಇದು ಅಪರಾಧ. ಅವಧಿ ಮುಗಿದಿರುವ ಔಷಧಿಗಳು ಇಲ್ಲಿವೆ, ಇದರಿಂದ ಚಿಕಿತ್ಸೆ ನೀಡಿದರೆ ಜನರ ಗತಿಯೇನು ಎಂದು ತಿಳಿಸಿ ಆಸ್ಪತ್ರೆಗೆ ಬೀಗ ಮುದ್ರೆ ಹಾಕಿದರು. ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಓದಿ. ಆಗಸ್ಟ್ 20, ಆಗಸ್ಟ್ 2020. ಡೇಟ್ ಆಫ್ ಎಕ್ಸ್ಪೈರಿ ಓದಿ. ಜುಲೈ 22. ಇವಾಗ ಏನು ನಡೀತಾ ಇದೆ ಸರ್? ಅದು ಆಚೆ ಕಡೆ ಏನು ಬಿಸಾಕಿ, ಎಲ್ಲಿ ಬಿಸಾಕಿದ್ದೀರಾ? ಸ್ಟೋ ಗೋಡೌನಲ್ಲಿ ಸ್ಟೋರ್ ಮಾಡಿದ್ದೀರಾ? ಬಿಸಾಕಿಲ್ಲ. ಇದೇನು ಇಂಜೆಕ್ಷನ್? ಇಲ್ಲ ಸರ್, ಬಿಸಾಕ್ಬೇಕಂತ. ಇದೇನು ಔಷಧಿ? ನೀವು ನಾಯಿಗಳಿಗೆ, ಕುರಿಗಳಿಗೆ, ಹಸುಗಳಿಗೆ ಇಂಜೆಕ್ಷನ್ ಕೊಡ್ತೀರಾ? ಮತ್ತೆ ಯಾಕೆ ಇಟ್ಕೊಂಡಿದ್ದೀರ ನಾಯಿಗಳದ್ದು, ಹಸುಗಳದ್ದು, ಕುರಿಗಳದ್ದು? ಜನರಿಗೂ ಇದನ್ನೇ ಕೊಡ್ತೀರಾ? ಮತ್ತೆ ಏನಕ್ಕೆ ಇಟ್ಕೊಂಡಿದ್ದೀರಾ ಇದನ್ನ? ಜನರಿಗೆ ನಾಯಿಗಳದ್ದು ಇಂಜೆಕ್ಷನ್ ಕೊಡೋದು, ಹಸುಗಳದ್ದು ಹೇಳಿ. ಈ ವೇಳೆ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಶ್ರೀನಿವಾಸ್ ಎಂಬುವರು ನಕಲಿ ಕ್ಲಿನಿಕ್ ತೆರೆದು ಸೂಕ್ತ ವಿದ್ಯಾರ್ಹತೆ ಇಲ್ಲದಿದ್ದರೂ ಚಿಕಿತ್ಸೆ ನೀಡುತ್ತಿರುವ ಬಗ್ಗೆ ದೂರು ಬಂದ ಕಾರಣ ಈ ದಾಳಿ ನಡೆಸಲಾಗಿದೆ. ಈ ಸಮಯದಲ್ಲಿ ಅವಧಿ ಮೀರಿರುವ ಪಶುಗಳಿಗೆ ಉಪಯೋಗಿಸುವ ಔಷಧಿಗಳು ಸಹ ದೊರೆತಿವೆ. ಈ ಆಸ್ಪತ್ರೆಗೆ ಬೀಗ ಮುದ್ರೆ ಹಾಕಿ ನೋಟಿಸ್ ನೀಡಿದ್ದೇವೆ, ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಿದ್ದೇವೆ ಎಂದು ತಿಳಿಸಿದರು. ಇವತ್ತಿನ ದಿವಸ ಒಂದು ಲಿಖಿತ ದೂರು ಒಂದು ಬಂದಿರುತ್ತೆ ನಮ್ಮ ಆಫೀಸ್ಗೆ. ಈ ಥರ ಶ್ರೀನಿವಾಸ್ ಅನ್ನತಕ್ಕಂಥವರು ಅನಧಿಕೃತವಾಗಿ ಒಂದು ವೈದ್ಯಕೀಯ ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ ಅಂಥೇಳಿ. ಇದೇ ಜಾಗದಲ್ಲಿ ನಾವು ಕಳೆದ ವರ್ಷ ಕೊರೋನಾ ಸಮಯದಲ್ಲಿ ಇವ್ರಿಗೆ ಬಂದು ಈ ಥರ ಕ್ಲಿನಿಕ್ ನಡೆಸಬಾರ್ದು, ಅಕ್ರಮವಾಗಿ ಕ್ವಾಲಿಫಿಕೇಷನ್ ಇರ್ತಕ್ಕಂಥವ್ರು ಮಾತ್ರನೇ ಮಾಡಬೇಕು. ನಿಮ್ಗೆ ಯಾವುದೇ ಥರದ ಕ್ವಾಲಿಫಿಕೇಷನ್ ಇಲ್ಲ, ಮತ್ತು ಈ ಒಂದು ಕ್ಲಿನಿಕ್ ರಿಜಿಸ್ಟ್ರೇಷನ್ನೂ ಆಗಿಲ್ಲ. ಆ ಒಂದು ವಿಷಯದಲ್ಲಿ ಅವ್ರಿಗೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು, ಅವರು ಎಚ್ಚರಿಕೆ ನೀಡಲಾಗಿತ್ತು. ಅವರು ಸ್ವಲ್ಪ ಸಮಯದವರೆಗೆ ಕ್ಲೋಸ್ ಮಾಡೋ ಥರ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಿಕೊಂಡು ಈ ಥರ ಇಂಜೆಕ್ಷನ್ಸ್ ಕೊಡೋದು, ಮಾತ್ರೆಗಳು ಕೊಡೋದು ಮಾಡ್ತಾ ಇದ್ದಾರೆ. ಯಾವುದೇ ಕ್ವಾಲಿಫಿಕೇಷನ್ ಇಲ್ಲ ಅವ್ರಿಗೆ ಈ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ. ಹಾಗೆಯೇ ಈ ಒಂದು ಕ್ಲಿನಿಕ್ ರಿಜಿಸ್ಟ್ರೇಷನ್ ಸಹಿತ ಆಗಿಲ್ಲ KPME ಕೆಳಗಡೆ. KPME ಆ್ಯಕ್ಟ್ ಪ್ರಕಾರ ಸೊ ಇವ್ರ ಮೇಲೆ ಒಂದು ನಾವು ಕ್ರಮವನ್ನು, ಅಂದರೆ ಒಂದು ನೋಟಿಸನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಕ್ಲಿನಿಕನ್ನು ನಾವು ಇವತ್ತಿನ ದಿವಸ ಸೀಸ್ ಮಾಡಿದ್ದೀವಿ, ಪ್ರಕರಣ ದಾಖಲಿಸ್ತೀವಿ ಅವ್ರ ಮೇಲೆ. ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಅದನ್ನು ಕೈಗೊಳ್ತೀವಿ. ಕ್ಲಿನಿಕನ್ನು ಪರಿಶೀಲನೆ ಮಾಡಿದಾಗ ನಮಗೆ ಇಂಜೆಕ್ಷನ್ ಸಿಕ್ಕಿದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಫಾಲೋ ಮಾಡಿಲ್ಲ. ಚುಚ್ಚಿದ ಇಂಜೆಕ್ಷನ್ನಲ್ಲೇ ಎಲ್ಲರಿಗೂ ಚುಚ್ತಾ ಇದ್ದಾರೆ ಅಂತ ಒಂದು ಅಲ್ಲಿ ಸಿಕ್ಕಿರ್ತಕ್ಕಂಥ ಪುರಾವೆಗಳ ಪ್ರಕಾರ ನಮಗೆ ಅನಿಸುತ್ತೆ. ಹಾಗೆಯೇ ಬಹಳಷ್ಟು, ಅಂದರೆ ಒಂದು 35
ವಿವಿಧ ಔಷಧಿಗಳು ಈಗ ಆಲ್ರೆಡಿ ಎಕ್ಸ್ಪೈರಿ ಆಗಿ ಒಂದು ವರ್ಷದವರೆಗೆ ಎಕ್ಸ್ಪೈರಿ ಆಗಿರ್ತಕ್ಕಂಥ ಔಷಧಿಗಳು ಸಿಕ್ಕಿದ್ದಾವೆ. ಹಾಗೆಯೇ ಕೆಲವೊಂದು ಪಶುಗೆ ಕೊಡ್ತಕ್ಕಂಥ ಔಷಧಿಗಳು ಸಹಿತ ಸಿಕ್ಕಿದೆ. ಅವ್ರನ್ನ ಕೇಳಿದ್ರೆ ನಾವು ಪಶುಗಳನ್ನ ಚಿಕಿತ್ಸೆ ಕೊಡಲ್ಲ ಅಂತಾರೆ, ಬಟ್ ಯಾಕೆ ಆ ಥರ ಔಷಧಿಗಳನ್ನ ಇಟ್ಕೊಂಡಿದ್ದಾರೆ ಸಹಿತ ಗೊತ್ತಿಲ್ಲ. ಈ ದಾಳಿಯ ಸಮಯದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆರೋಗ್ಯ ನಿರೀಕ್ಷಕ ನರಸಿಂಹಯ್ಯ, ಪೊಲೀಸ್ ಸಹಾಯಕ ಉಪ ನಿರೀಕ್ಷಕ ಮುರಳಿ ಸೇರಿದಂತೆ ಪೊಲೀಸ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.